Call me like a Hellcat. ಹಾಯ್ ನಮಸ್ಕಾರ, ನನ್ನ ಹೆಸರು ನರೇಶ್, ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ ವರ್ಲ್ಡ್. ಫ್ರೆಂಡ್ಸ್, ಟೆಕ್ ನ್ಯೂಸ್ 3ಗೆ ಸ್ವಾಗತ. ಸೊ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕ್ವಾಲ್ಕಮ್ ಇಂದ. ಸೊ ಕ್ವಾಲ್ಕಮ್ ಸ್ನಾಪ್ ಡ್ರ್ಯಾಗನ್ 845 ಹೊಸ ವರ್ಷದಲ್ಲಿ ಬರೋ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ಬರುತ್ತೆ ಅಂತ ಗೊತ್ತಿರೋ ವಿಷಯ. ಬಟ್ ಇದು ಆಗ್ಲೇ ಟೆಸ್ಟ್ ಮಾಡಿದ್ದಾರೆ. ಸೊ ಈ ಟೆಸ್ಟ್ ಅಲ್ಲಿ ನಮ್ಗೆ ಗೊತ್ತಾಗಿರೋದು ಏನಂದ್ರೆ, ಸಿಂಗಲ್ ಕೋರ್ ಅಂಡ್ ಮಲ್ಟಿ ಕೋರ್ ಇರುತ್ತೆ ಮೊಬೈಲ್ ಅಲ್ಲಿ. ಸಿಂಗಲ್ ಕೋರ್ ಪರ್ಫಾರ್ಮೆನ್ಸ್ ಅಲ್ಲಿ 20% ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗಿದೆ, ಹಾಗೂ ಮಲ್ಟಿ ಕೋರ್ ಅಲ್ಲಿ ನಮ್ಗೆ 30% ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗಿದೆ. ಈ ನಮ್ಗೆ ಸ್ನಾಪ್ ಡ್ರ್ಯಾಗನ್ 845 ನಮ್ಗೆ ಅಡ್ರಿನೋ 630 GPU ಬರುತ್ತೆ. ಸೊ ಈ GPU ನ ಒಂದು ಕೆಪಾಸಿಟಿ ಅಂದ್ರೆ ರೀಡಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 30% ಇನ್ಕ್ರೀಸ್ ಆಗಿದೆ, ಹಾಗೂ ಪವರ್ ಕನ್ಸಂಪ್ಷನ್ ಬಂದ್ಬಿಟ್ಟು ಅದು ಕೂಡ 30% ಇನ್ಕ್ರೀಸ್ ಆಗಿದೆ. ಅಂದ್ರೆ ನಮ್ಗೆ 2018 ಸ್ಯಾಮ್ಸಂಗ್ ಗ್ಯಾಲಕ್ಸಿ S9 ಆಗ್ಲಿ, ಗೂಗಲ್ ಪಿಕ್ಸೆಲ್ ಅಂದ್ರೆ ನೆಕ್ಸ್ಟ್ ಜನರೇಷನ್ ಗೂಗಲ್ ಪಿಕ್ಸೆಲ್ಸ್ ಆಗ್ಲಿ, ಒನ್ ಪ್ಲಸ್ 6 ಅಂಡ್ ಮೀ ಮ್ಯಾಕ್ಸ್ 7, LG G7. ಸೊ ಈ ಮೊಬೈಲ್ ಗಳಲ್ಲಿ ನಾವು 2018 ಸ್ನಾಪ್ ಡ್ರ್ಯಾಗನ್ 845 ನೋಡ್ತೀವಿ. ಸೊ ನೋಡೋಣ ಯಾವ ರೀತಿ ಇದೊಂದು ಪರ್ಫಾರ್ಮೆನ್ಸ್ ಅಂಡ್ ಯಾವ ರೀತಿ ಸರ್ವೈವ್ ಆಗುತ್ತೆ ಅಂತ. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಪ್ಯಾನಾಸೋನಿಕ್ ಇಂದ. ಸೊ ಪ್ಯಾನಾಸೋನಿಕ್ ಎಲುಗರ್ ರೇ 500 ಈ ಮೊಬೈಲ್ ಲಾಂಚ್ ಆದಾಗ ನಮ್ಗೆ ಆನ್ಲೈನ್ ಅಲ್ಲಿ ಮಾತ್ರ ಅವೈಲಬಲ್ ಇತ್ತು, ಅದು ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ 9,000. ಇದೀಗ ನಮ್ಗೆ ಎಲ್ಲಾ ರಿಟೇಲ್ ಶಾಪ್ ಅಲ್ಲಿ ಆಫ್ಲೈನ್ ಅಲ್ಲಿ ಕೂಡ ಅವೈಲಬಲ್ ಇದೆ. ಸೊ ಯಾರಾದ್ರೂ ತಗೊಳೋರಿದ್ರೆ ಈಗ ಇದು ಆಫ್ಲೈನ್ ಅಲ್ಲೇ ತಗೋಬಹುದು. ಈ ಮೊಬೈಲ್ ನ ಒಂದು ಸ್ಪೆಸಿಫಿಕೇಶನ್ಸ್ ನಾನು ನರೇಶ್ ಟೆಕ್ ವರ್ಲ್ಡ್ ಅನ್ನೋ ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತೀವಿ ಸರ್. ಸೊ ಆ ವೆಬ್ಸೈಟ್ ನ ಲಿಂಕ್ ಬಂದ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ಇದು ಕೇವಲ ನಿಮ್ಗೆ 9,000 ಸಿಗೋದು. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ವಡಾಫೋನ್ ಇಂದ. ಸೊ ವಡಾಫೋನ್ ಅವರು 2018 ಜನವರಿಯಲ್ಲಿ OTA ಸರ್ವಿಸ್ ತರ್ತಾರಂತೆ. ಸೊ ಅದ್ ಬಂದ್ಬಿಟ್ಟು ಮುಂಬೈ, ಗುಜರಾತ್, ಡೆಲ್ಲಿ, ಕರ್ನಾಟಕ, ಕೋಲ್ಕತ್ತಾ, ಈ ಸ್ಟೇಟ್ ಗಳಲ್ಲಿ ಜನವರಿ 2018 ನಮ್ಗೆ OTA ಸರ್ವಿಸ್ ಅನ್ನು ತರ್ತಾರೆ. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಓಪೋ ಇಂದ. ಸೊ ಓಪೋ A83 ಈ ಮೊಬೈಲ್ ಚೈನಾದಲ್ಲಿ ಲಾಂಚ್ ಆಗಿದೆ. ಇದರ ರೇಟ್ ಬಂದ್ಬಿಟ್ಟು 13,500 ಇದೆ. ಬಟ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ನಮ್ಗೆ ಡಿಸ್ಪ್ಲೇ ಆಗ್ಲಿ ಇದು 18:9 ಆಸ್ಪೆಕ್ಟ್ ರೇಷಿಯೋ ಅಲ್ಲಿ ಬರುತ್ತೆ. ಒಂದು ಸ್ಪೆಸಿಫಿಕೇಶನ್ಸ್ ಕೂಡ ನಾನು ನರೇಶ್ ಟೆಕ್ ವರ್ಲ್ಡ್ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಒಳಗೆ ಚೆಕ್ ಮಾಡ್ಕೋಬಹುದು. ಸೊ ಇದು ಓನ್ಲಿ ಚೈನಾದಲ್ಲಿ ಮಾತ್ರ ಲಾಂಚ್ ಆಗಿದೆ, ಇಂಡಿಯಾಗ್ ತರ್ತಾರೆ ಇಲ್ವೋ ಗೊತ್ತಿಲ್ಲ. ಸೊ ಇಂಡಿಯಾಗ್ ತಂದ್ರೆ ಇದು ಯಾವ ರೀತಿ ಸರ್ವೈವ್ ಆಗುತ್ತೋ ಅಂತ ನೋಡ್ಬೇಕು. ಯಾಕಂದ್ರೆ ಇದ್ರ ಮೇನ್ ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಫಿಂಗರ್ ಪ್ರಿಂಟ್ ಇಲ್ಲ. ಸೊ ಫಿಂಗರ್ ಪ್ರಿಂಟ್ ರಿಮೂವ್ ಮಾಡಿ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದೆ. ಇದು ಯಾವ ರೀತಿ ಕಾಂಪಿಟಿಷನ್ ಕೊಡುತ್ತೋ ಗೊತ್ತಿಲ್ಲ ಬೇರೆ ಮೊಬೈಲ್ಸ್ ಗೆ. ಸೊ ನೋಡೋಣ ಇನ್ ಕೇಸ್ ಏನಾದ್ರು ಇಂಡಿಯಾಗೆ ಬಂದ್ರೆ. ಬಂದ್ಬಿಟ್ಟು ಕ್ಷಾಮಿ ಇಂದ. ಸೊ ಕ್ಷಾಮಿ MI A1 ಮೊಬೈಲ್ ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಇವ್ರಿಗೆಲ್ಲ ಗುಡ್ ನ್ಯೂಸ್. ಯಾಕಂದ್ರೆ ಇವ್ರಿಗೆ ಓರಿಯೋ ಬೀಟಾ ವರ್ಷನ್ ಅಪ್ಡೇಟ್ ಬರ್ತಿದೆ. ಸೊ ನೀವೇನಾದ್ರೂ ಈ ಮೊಬೈಲ್ ಯೂಸ್ ಮಾಡ್ತಿದ್ರೆ ನೀವು ಅಪ್ಡೇಟ್ ನ ಚೆಕ್ ಮಾಡ್ತಾ ಇರಿ, ಓರಿಯೋ ಬೀಟಾ ವರ್ಷನ್ ಅಪ್ಡೇಟ್ ಬಂದಿದೆ ಅಂತ. ಯಾಕಂದ್ರೆ ಇದ್ರಲ್ಲಿ ನಮ್ಗೆ ಎಷ್ಟೊಂದು ಫೀಚರ್ಸ್ ಇದೆ. ಗೂಗಲ್ ಟ್ಯಾಗ್ ಪ್ರಕಾರ ಗೇಮ್ ಆಡ್ಬೇಕಾದ್ರೆ ಆಪ್ಟಿಮೈಸೇಷನ್ಸ್ ಆಗ್ಲಿ, ಆಪ್ ನ ಓಪನ್ ಮಾಡಿದಾಗ ಪರ್ಫಾರ್ಮೆನ್ಸ್ ಆಗ್ಲಿ ಅಂದ್ರೆ ಬೇಗ ಆಪ್ ಓಪನ್ ಆಗುತ್ತಂತೆ, ಹಾಗೂ ಸ್ಮೂತ್ ಅನಿಮೇಷನ್ಸ್ ಅಂಡ್ ಪಿಕ್ಚರ್ ಇನ್ ಪಿಕ್ಚರ್ ಮೂಡ್ ಕೂಡ ತರ್ತಾ ಇದಾರಂತೆ. ಹಾಗೂ ಗೂಗಲ್ ಅವ್ರು ಬಂದ್ಬಿಟ್ಟು ಆಂಡ್ರಾಯ್ಡ್ ವಿಟಾಲ್ ಅನ್ನು ತರ್ತಾ ಇದಾರೆ. ಈ ಆಂಡ್ರಾಯ್ಡ್ ವಿಟಾಲ್ ಇಂದ ಬ್ಯಾಟ್ರಿ ಪರ್ಫಾರ್ಮೆನ್ಸ್, ಬ್ಯಾಟ್ರಿ ಒಂದು ಲೈಫ್ ಕೂಡ ಜಾಸ್ತಿ ಬರುತ್ತಂತೆ. ಹಾಗೂ ವೆಬ್ ವ್ಯೂ ಎನ್ಹಾನ್ಸ್ಮೆಂಟ್ ಕೂಡ ಮಾಡಿದ್ದಾರೆ, ಹಾಗೂ ನೋಟಿಫಿಕೇಶನ್ ಕೂಡ ಅವರು ಆ ಒಂದು ಸ್ಟೈಲ್ ಚೇಂಜ್ ಮಾಡಿದಾರಂತೆ. ಅದನ್ನ ನಾವು ಯೂಸರ್ಸ್ ಕಂಟ್ರೋಲ್ ಮಾಡ್ಬೋದು, ಅಂದ್ರೆ ಮಾಡಿಫೈ ಮಾಡ್ಬೋದು, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡ್ಬೋದು. ಸೊ ಈ ಹಲವಾರು ಫೀಚರ್ಸ್ ಈ ಬೀಟಾ ವರ್ಷನ್ ಅಲ್ಲಿ ಅಂದ್ರೆ ಓರಿಯೋ ಈ ಬೀಟಾ ವರ್ಷನ್ ಅಲ್ಲಿ ಬರ್ತಿದೆ. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಇದು ಈ ಎಂಡಿಂಗ್ ಎಲ್ಲ ಈ ಬೀಟಾ ವರ್ಷನ್ ಅಪ್ಡೇಟ್ ಬರುತ್ತಂತೆ. ಆಂಡ್ರಾಯ್ಡ್ MI A1 ಗೆ ಈ ಒಂದು ಬೀಟಾ ವರ್ಷನ್ ಕಂಪ್ಲೀಟ್ ಆಗಿದ ತಕ್ಷಣ ಅವರು ಸ್ಟೇಬಲ್ ವರ್ಷನ್ ಬಿಡ್ತಾರೆ. ಸೊ ಇದೊಂದು ಒಳ್ಳೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹ್ಯಾಪಿ ಇಯರ್ ಜೊತೆ ಇದೊಂದು ಓರಿಯೋ ಅಪ್ಡೇಟ್ MI A1 ಯೂಸರ್ಸ್ ಗೆ. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಹಾನರ್ ಇಂದ. ಸೊ ಹಾನರ್ 7X ಬಂದ್ಬಿಟ್ಟು ನಮ್ಗೆ ಅಮೆಝಾನ್ ಅಲ್ಲಿ ಓಪನ್ ಸೇಲ್ ಇದೆ. ಸೊ ಅದರಲ್ಲಿ 32 GB ವೇರಿಯಂಟ್ ಬಂದ್ಬಿಟ್ಟು ನಮ್ಗೆ 2,999 ರೂಪಾಯಿ ಇದೆ, ಹಾಗೂ 64 GB ವೇರಿಯಂಟ್ ನೋಡ್ಕೊಂಡಾಗ ನಮ್ಗೆ 15,999 ರೂಪಾಯಿ ಇದೆ. ನೀವೇನಾದ್ರೂ ಚೆಕ್ ಮಾಡ್ಕೋಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೂ ನಮ್ಮ ನರೇಶ್ ಟೆಕ್ ವರ್ಲ್ಡ್ ವೆಬ್ಸೈಟ್ ಅಲ್ಲಿ ಕೂಡ ಇದೆ. ಸೊ ನೀವು ಹೋಗಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಹುವಾವೇ ಇಂದ. ಸೊ ಹುವಾವೇ ಮೇಟ್ಬುಕ್ ಡಿ ಇದು 2018 ಈ ಒಂದು ಲ್ಯಾಪ್ಟಾಪ್ ಲಾಂಚ್ ಆಗುತ್ತೆ. ಇದು ಚೈನಾದಲ್ಲಿ ಲಾಂಚ್ ಆಗ್ತಿದೆ, ಬಟ್ ಇಂಟರ್ನ್ಯಾಷನಲ್ ಆಗಿ ಅಂದ್ರೆ ಬೇರೆ ಒಂದು ನೇಷನ್ಗೆ ತಗೊಂಡ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇದು ಅಲ್ಲಿ ಲಾಂಚ್ ಆಗಿದೆ. ಇದರ ಒಂದು ಸ್ಪೆಸಿಫಿಕೇಶನ್ಸ್ ಮೇನ್ ಏನಂದ್ರೆ ನಮ್ಗೆ ಇಂಟೆಲ್ 8 ಬರುತ್ತೆ, ಅಂದ್ರೆ ನಾವು i3 i5 i7 ನೋಡಿದೀವಿ. ಸೊ ಇದು ಒಂದು i8 ಅನ್ನೋ CPU ಇಂದ ಬರುತ್ತೆ. ಸೊ ಇದು ಇಂಟರ್ನ್ಯಾಷನಲಿ ಅವೈಲೇಬಲ್ ತರ್ತಾರೋ ಇಲ್ವೋ ಗೊತ್ತಿಲ್ಲ.
ಚೈನಾದಲ್ಲಿ ನೋಡೋಣ ಇದು ಯಾವ ಒಂದು ಪ್ರೈಸ್ ಗೆ ಲಾಂಚ್ ಮಾಡ್ತಾರೋ ಅಂತ. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಒನ್ ಪ್ಲಸ್ ಇಂದ. ಸೊ ಒನ್ ಪ್ಲಸ್ 5T ಪಿಕ್ಚರ್ ಲೀಕ್ ಆಗಿದೆ. ಇದು ವೈಟ್ ಕಲರ್ ಅಲ್ಲಿ ಮೊಬೈಲ್ ಬರ್ತಿದೆ. ಸೊ ಇದಕ್ಕೆ ಮುಂಚೆ ನಮ್ಗೆ ವೈಟ್ ಕಲರ್ ಅಲ್ಲಿ ರಿಲೀಸ್ ಆಗಿಲ್ಲ. ಸೊ ಈಗ ನೀವು ಪಿಕ್ಚರ್ ಅಲ್ಲಿ ನೋಡಬಹುದು ವೈಟ್ ಕಲರ್ ಅಲ್ಲಿ ಒನ್ ಪ್ಲಸ್ 5T ರಿಲೀಸ್ ಆಗಿದೆ. ಸೊ ಇದು ನೋಡೋಣ ಇದು ಬಂದ್ರೆ ಯಾವ ಪ್ರೈಸ್ ಗಿಡ್ತಾರೋ ನೋಡೋಣ. ಅಂಡ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಐಫೋನ್ ಇಂದ. ಸೊ ಐಫೋನ್ ಲವರ್ಸ್ ಯಾರ್ಯಾರು ಇದ್ದೀರಾ ಅವರೆಲ್ಲ ಈಗ ಐಫೋನ್ ಅನ್ನು ತಗೊಳ್ಬಹುದಂತ ರೇಟ್ ಬಂದಿದೆ. ಯಾಕಂದ್ರೆ ಐಫೋನ್ ಎಸ್ ಇ 32 GB ವೇರಿಯಂಟ್ ಬಂದ್ಬಿಟ್ಟು ನಿಮ್ಗೆ ಕೇವಲ 18,500 ರೂಪಾಯಿಗೆ ಸಿಗುತ್ತೆ. ಸೊ ಇದು ಅಮೆಝಾನ್ ಅಲ್ಲಿ ಸೇಲ್ ಗಿಟ್ಟಿದ್ದಾರೆ. ನೀವೇನಾದ್ರೂ ತಗೋಬೇಕು ಅಂತಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ನೀವು ಅಮೆಝಾನ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು 18,500 ರೂಪಾಯಿಗೆ ನಮ್ಗೆ ಐಫೋನ್ ಎಸ್ ಎ 32 GB ವೇರಿಯಂಟ್ ಅನ್ನು ಬರುತ್ತೆ ಈಗ. ಸೊ ಈ ಟೆಕ್ ನ್ಯೂಸ್ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಸ್ಕ್ರೀನ್ ಮೇಲೆ ಕಾಣ್ತಿರೋ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.